ವೀಕ್ಷಕರೇ, ಬ್ರ್ಯಾಂಡ್ ಬೆಂಗಳೂರು ಹೆಸರಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವು ಮಾಡುತ್ತಿರುವ ನೀತಿಯನ್ನು ಖಂಡಿಸಿ ಬೀದಿ ಬದಿ ವ್ಯಾಪಾರಿಗಳ ಧ್ವನಿಯಾಗಿ ನಿಂತಿರುವ ಭಾರತೀಯ ಸೇವಾ ಸಂಸ್ಥೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀ ಡಾಕ್ಟರ್ ಎಚ್ ಎಂ ರಾಮಚಂದ್ರ ಊರ್ ಉಡಿ ಚೆನ್ನಿರವರ ನೇತೃತ್ವದಲ್ಲಿ ನೂರಾರು ಮಂದಿ ಬೀದಿ ಬದಿ ವ್ಯಾಪಾರಿಗಳ ಜೊತೆ ಕೆಆರ್ಪುರಂನಿಂದ ಕೆಪಿಸಿಸಿ ಕಚೇರಿವರೆಗೂ ಪ್ರತಿಭಟನೆಯ ಜಾಥಾವನ್ನು ನಡೆಸಲಾಯಿತು. ಬೀದಿ ಬದಿ ವ್ಯಾಪಾರಿಗಳನ್ನ ತೆಗಿಬೇಕು ಅಂತ ಅನೇಕ ಒತ್ತಡ ನಾನೇ ಕಣ್ಣು ನೋಡಿದ್ದೀನಿ. ಕೋಣ ಇಲ್ಲ, ಫುಟ್ಪಾತ್ ಇಲ್ಲ, ಎಲ್ಲ ತುಂಬಿಕೊಂಡ್ಬಿಟ್ಟವ್ರೆ. ಬೀದಿ ಬದಿ ವ್ಯಾಪಾರಕ್ಕೆ ತೊಂದರೆ ಕೊಡ್ಬೇಕು ಅಂತ ನನಗಿಲ್ಲ. ಆದ್ರೆ ರೋಡ್ ಜನಕ್ಕೆ ಓಡಾಡಕ್ಕೂ ಪಾದಚಾರಿಗಳು ಓಡಾಡಕ್ ಸ್ವಲ್ಪ ಜಾಗ ಬಿಡಬೇಕಲ್ಲ. ಜಾಗ ಬಿಟ್ಟಿದ್ರೆ ಏನ್ ತೊಂದರೆ ಇಲ್ಲ. ಏನ್ ಫುಲ್ ಎಲ್ಲ ಹಾಕೋಬಿಟ್ರೆ ರಾತ್ರಿ ಹೊತ್ತೆಲ್ಲ ಕಂಪ್ಲೀಟ್ ಎಲ್ಲ ಕಟ್ಬಿಟ್ಟು ಲಾಕ್ ಮಾಡ್ಕೊಂಡ್ಬಿಟ್ರೆ ಜಾಗ ಇದ್ದವ್ರೆ ಫುಟ್ಪಾತ್ ಯಾಕೆ ಇರ್ಬೇಕು? ಅದಕ್ಕೆ ನಾನು ಫಸ್ಟ್ ಜನ ಓಡಾಡಕ್ಕೆ ಜಾಗ ನಿರ್ಮಾಣ ಮಾಡಿ ಅಂತ ಆದೇಶ ಕೊಟ್ಟಿರ್ಬೋದು. ಈಗ ಕೆಲವರೆಲ್ಲ ಬಂದು ನನಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾ ಇದೀನಿ, ಏನೋ ಅವ್ರು ಹಂಚ್ಕೊಳ್ಳಿ, ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ಬಿಜಿ ಪರಿ ವ್ಯಾಪಾರ ಇಬ್ಬರು ಆದ್ರೆ ಓಡಕ್ ರೋಡ್ ಅನ್ನು ಬಿಡ್ಬೇಕಲ್ಲ. ರೋಡ್ ಅನ್ನ ಬಿಟ್ಟು ಓಕೆ ಫೈನ್, ಏನೋ ಒಂದಷ್ಟು ರೋಡಲ್ಲಿ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೋಗ್ಲಿ. ಅವರು ರೋಡ್ ನೇ ಬ್ಲಾಕ್ ಮಾಡ್ಬಿಟ್ರೆ ನನಗೆ ನೀರು ಬರಕ್ಕೆ ನನ್ನ ಓಡಕ್ ಜಾಗ ಎಲ್ಲ ಆಕ್ಸಿಡೆಂಟ್ ಗಳಾಗ್ತದೆ ಅಂತ ಆ ದೃಷ್ಟಿಯಿಂದ ನಾನು ಹೇಳಿದ್ದೇನೆ ಅಧಿಕಾರಿಗಳಿಗೆ, ಫುಟ್ಪಾತ್ ಜನ ಓಡಾಡಕ್ಕೆ ಅನುಕೂಲವಾಗಿರಬೇಕು ಅಂತ ನಾನು ಉದ್ದೇಶ. ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡೋದಕ್ಕೆ ಅವ್ರು ಹೇಳಿದ್ದಾರೆ, ಮೀಡಿಯಾದಲ್ಲೂ ಹೇಳಿದ್ದಾರೆ, ಅದಕ್ಕೆ ಮುಂಚೆನೂ ಹೇಳಿದ್ದಾರೆ, ಕಮಿಷನರ್ ಸಾಹೇಬರು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಸಾರ್ವಜನಿಕವಾಗಿ ಏನು ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಆಗದಂಗೆ ಪಾದಾಚಾರಿಗಳಿಗೆ ಓಡಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ನೀವು ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಮಾತ್ರ ಸರಿ ಮಾಡಿ ಅಂದರೆ, ಇಲ್ಲಿ ಏನಾಗ್ತಾ ಇದೆ ಅಂದರೆ ಇಡೀ ಬೆಂಗಳೂರಲ್ಲ ಮೂಲ ಎಲ್ಲ ಇಡೀ ಬೆಂಗಳೂರಲ್ಲಿ BBMP ವ್ಯಾಪ್ತಿಗೆ ಬರುವುದು ಮತ್ತು ಬರದೇ ಇರ್ತಕ್ಕಂಥದ್ದನ್ನು ಸೇರಿ ಅಂಗಡಿಗಳನ್ನು ತೆರವುಗೊಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಬೀದಿ ಬದಿ ವ್ಯಾಪಾರಿಗಳನ್ನು. ಅವರು ಸುಮಾರು ಈ ಅಪಾರ್ಟ್ಮೆಂಟ್ಗಳು ಈ ಕಂಪನಿಗಳು ಬರೋದಕ್ಕಿಂತ ಮುಂಚೆಯಿಂದ 20 ವರ್ಷಗಳಿಂದ ಬೀದಿ ಬದಿ ವ್ಯಾಪಾರಿಗಳಾಗಿ ಜೀವನ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಸತತವಾಗಿ ನಿರಂತರವಾಗಿ. ಅದಕ್ಕೆ ನಾವು ಬ್ರ್ಯಾಂಡ್ ಬೆಂಗಳೂರನ್ನು ಮಾಡಬೇಡಿ ಅಂತ ಹೇಳಿಲ್ಲ. ಅದು ಅಟ್ಲೀಸ್ಟ್ ಅವರು ಏನು ಬೀದಿ ಬದಿ ವ್ಯಾಪಾರಿಗಳು ಜೀವನ ಮಾಡ್ತಾ ಇದ್ದಾರೆ ಆಕ್ಯಾಜನ್ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಅವ್ರಿಗೆ ಪಾದಾಚಾರಿಗಳಿಗೆ ಓಡಾಡೋ ಸ್ಥಳ ಬಿಟ್ಟು ಅವರು ಜೀವನ ನಡೆಸಬಹುದು ಅಂತ ರೈಟ್ಸ್ ಇದೆ. ಆ ರೈಟ್ಸ್ ಪ್ರಕಾರ ನಾವು ಏನು ಕಾಲ್ನಡಿಗೆ ಜಾಥಾ ಅಂತ ನಿನ್ನೆ ಏನು ಸಂತೆ ಮಕ್ಕಳು ಎಲೆಸಿನವರವರು ಮತ್ತು ನಮ್ಮ ಭಾರತೀಯರ ಸೇವಾ ಸಮಿತಿ ಎಲ್ಲ ಬೀದಿ ಬದಿ ವ್ಯಾಪಾರದ ಒಕ್ಕೂಟದವರು ಸುಮಾರು 1000 ಜನ ಹೋಗಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಆ ಹೋರಾಟದಲ್ಲಿ ಖುದ್ದಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಕರೆಸ್ಬಿಟ್ಟು ಆ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಆಯಿತು, ನೀವು ಪಾದಾಚಾರಿಗಳಿಗೆ ಓಡಾಡೋ ದಾರಿ ಬಿಟ್ಟು ಅವ್ರು ನಡೆಸ್ಕೊಳ್ಲಿ, ನಂದೇನು ಅಭ್ಯಂತರ ಇಲ್ಲ, ಆದಷ್ಟು ನೀವು ಅದನ್ನು ಸರಿಪಡಿಸಿ ಅಂತೇಳ್ಬಿಟ್ಟು ನಮಗೆ ಹೇಳಿಕೆ ಕೊಟ್ಟಿದ್ದಾರೆ. ಆಯಿತಾ, ಅವ್ರಿಗೆ ಹೃದಯಪೂರ್ವಕವಾಗಿ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಇನ್ನೇನೋ ಬೇರೆ ಉದ್ದೇಶ ಯಾವುದೋ ಒಂದು ಪಕ್ಷದ ಪರವಾಗಿನೂ ಅವ್ರ ಪಕ್ಷದ ವಿರೋಧವಾಗಿ ನಾವು ಹೋರಾಟ ಮಾಡಿಲ್ಲ. ನಾವು ಮಾಡಿರೋದು ಬಡವರ ಪರವಾಗಿ, ಬಡವರು ನ್ಯಾಯ ಸಿಗಬೇಕು. ಇಷ್ಟೋ ಲಕ್ಷಾಂತರ ಜನ ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಆ ಬೀದಿ ಬೀದಿ ವ್ಯಾಪಾರಿಗಳು ಇರೋದ್ರಿಂದನೇ ಇವತ್ತು ಸಾಮಾನ್ಯ ಜನರು ಬದುಕೋಕ್ಕಾಗ್ತಾ ಇದೆ. ಏನು ಏನು ಮಿಡಲ್ ಕ್ಲಾಸ್ ಇನ್ನಿತರ ಬಡಬಗ್ಗರು ಎಲ್ಲ ಹೋಗಿ ಅಲ್ಲಿ ಒಂದು ಅನ್ನ ಸಾಂಬಾರು ಅವರ ಬೀದಿ ಬೀದಿ ವ್ಯಾಪಾರಿಗಳ ಹತ್ರ ಒಂದು ಅನ್ನ ರಸ ಸಾಂಬಾರು ತಿನ್ನಬೇಕಾದ್ರೆ ಒಂದು 20-30 ರೂಪಾಯಿ ಹೊಟ್ಟೆ ತುಂಬೋಗುತ್ತೆ. ಅದೇ ಐಷಾರಾಮಿ ಹೋಟೆಲ್ಗಳಿಗೆ ಹೋದರೆ ಅದೇ ಅನ್ನ ಸಾಂಬಾರನ್ನು 100-150 ರೂಪಾಯಿ ತಗೊತಾ ಇದ್ದಾರೆ. ಆದ್ರಿಂದ ಅದ್ರ ಅದೇ ಅಲ್ಲ, ತರಕಾರಿ ಆಗ್ಬೋದು, ಇನ್ನಿತರ ಎಲ್ಲ ರೀತಿಯ ಬಟ್ಟೆ ಬರೆ ಇನ್ನಿತರ ಎಲ್ಲದರಲ್ಲೂ ಈ ಹೇಳಬೇಕು ಅಂದರೆ ನಿಜವಾದ ಸೇವೆ ಸರ್ಕಾರ ಮಾಡುತ್ತೋ ಇಲ್ವೋ, ಈ ಹಣವಂತರು ಮಾಡ್ತಾ ಇದ್ದಾರೋ ಇಲ್ವೋ, ಈ ಬೀದಿ ಬದಿ ವ್ಯಾಪಾರಿಗಳು ಅವರು ಒಂದು ಸೇವೆ ರೀತಿಯಲ್ಲಿ ಇವತ್ತು ಜನಸಾಮಾನ್ಯರಿಗೆ ಅವರು ಜೊತೆಯಲ್ಲಿದ್ದು ಅವರು ಸಹಕರಿಸ್ತಾ ಇದ್ದಾರೆ ಅಂತಲೇ ಹೇಳಬಹುದು. ಆ ಒಂದು ಕಾರಣದಿಂದ ಇವತ್ತು ಹೋರಾಟವನ್ನು ನಂಬ್ಕೊಂಡಿದ್ವಿ, ಅವರಿಗೆ ಜಯ ಸಿಕ್ಕಿದೆ. ಆದ್ರಿಂದ ನಾನು ಮನವಿ ಮಾಡ್ಕೊಳ್ಳೋದು ಸ್ಥಳೀಯ BBMP ಅಧಿಕಾರಿಗಳಿಗೆ, ಪೊಲೀಸ್ ಇಲಾಖೆ ಎಲ್ಲ ಸಿಬ್ಬಂದಿಯವ್ರಿಗೂ ನಮ್ಮ ಮನವಿ ಮಾಡ್ಕೊಳ್ಳೋದು, ಏನು ಡಿ ಕೆ ಶಿವಕುಮಾರ್ ಸಾಹೇಬರು ಸಲಹೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರಂತೆ ನಡ್ಕೊಬೇಕು. ಬಡವ್ರ ಪರವಾಗಿ ನೀವು ಸಹ ಮಾನವೀಯತೆ ದೃಷ್ಟಿಯಲ್ಲಿ ಅವ್ರು ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಹೃದಯಪೂರ್ವಕವಾಗಿ ಕಳಕಳಿಯ ಮನವಿ ಮಾಡ್ಕೊಂಡು